ಜಗತ್ತನ್ನೇ ಇವತ್ತು ಆಳ್ತಾ ಇದೆ, ಇಡೀ ಜಗತ್ತಿನ ಆರ್ಥಿಕ ಪರಿಸ್ಥಿತಿಯನ್ನೇ ಹದಗೆಡಿಸಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋದ್ರೂ ಕೂಡ ನಮಗೆ ಮಾನವ ಸಂಪನ್ಮೂಲ ಮುಖ್ಯ ಅಂತ ಹೇಳಿ ನಮ್ಮ ಹೆಮ್ಮೆಯ ನಾಯಕರಾದಂಥ ಹೆಮ್ಮೆಯ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರು ಒಂದು ಲಾಕ್ಡೌನ್ ನಿಯಮವನ್ನು ತಂದು ಸೀಲ್ ಡೌನ್ ನಿಯಮವನ್ನು ತಂದು ನಮ್ಮ ರಾಷ್ಟ್ರದ ಒಂದು ದೊಡ್ಡ ಸಂಪನ್ಮೂಲ ಅಂದರೆ ಮಾನವ ಸಂಪನ್ಮೂಲ ಈ ಜಗತ್ತಲ್ಲಿ ಏನು ಸೃಷ್ಟಿಯಾಗಿದೆ ಅದೆಲ್ಲ ಮಾನವನಿಂದಲೇ, ಮಾನವ ಇದ್ರೆ ಏನಾದರೂ ಆಗುತ್ತೆ, ಇವತ್ತೇನು ಆರ್ಥಿಕ ಪರಿಸ್ಥಿತಿ ಅದಗೆಟ್ಟರೂ ಪರವಾಗಿಲ್ಲ, ಮುಂದೊಂದು ದಿನ ಅದನ್ನು ರಿಕವರ್ ಮಾಡ್ಬೋದು ಅಂತ ಒಂದು ದಿಟ್ಟ ನಿರ್ಧಾರವನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಗೊಂಡ್ರು. ಇಡೀ ದೇಶವನ್ನು ಲಾಕ್ಡೌನ್ ಮಾಡಿದ್ರು, ಸೀಲ್ ಡೌನ್ ಮಾಡಿದ್ರು, COVID-19 ಪ್ರಕರಣವನ್ನು ತಡೆಯುವುದರಲ್ಲಿ ವಿಶ್ವದಲ್ಲೇ ಒಂದು ನಂಬರ್ ಒನ್ ಪೊಸಿಷನು. ಏನು ಇವತ್ತು ನಮ್ಮ ರಾಷ್ಟ್ರ ವಿಶ್ವಗುರು, ಈ ಒಂದು COVID-19 ಪ್ರಕರಣದಲ್ಲಿ ಏನಾಗ್ತಾ ಇದೆ ಅಂದರೆ ವಿಶ್ವಗುರು ಆಗಿದೆ ಈ COVID-19 ತಡೆಗಟ್ಟೋದ್ರಲ್ಲಿ. ಅದೇ ಥರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪನವರು ಕೂಡ ಒಂದು ಉತ್ತಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, COVID-19 ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಕಡಿಮೆಗೊಳಿಸಿದ್ದಾರೆ. ಅದೇ ಥರ ನಮ್ಮ ಏನು ಗುಂಡ್ಲುಪೇಟೆಯ ನಮ್ಮ ಎಮ್ಮೆಯ ಶಾಸಕರಾದಂಥ ನಿರಂಜನ್ ಕುಮಾರ್ ಸರ್ ಅವರು, ಅದೇ ಥರ ನಮ್ಮ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸುರೇಶ್ ಕುಮಾರ್ ಅವರು, DC ಅವರು, SP ಅವರು, ಇವರೆಲ್ಲ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡು ಲಾಕ್ಡೌನು, ಸೀಲ್ ಡೌನು, ಮತ್ತೊಂದು ಮಗದೊಂದು ಎಲ್ಲವನ್ನು ಮಾಡಿ ಏನೋ ನಗರದಲ್ಲಿ ಒಂದೇ ಒಂದು ಪ್ರಕರಣವನ್ನು ಬರದೇ ಇರೋ ಹಾಗೆ ನಡ್ಕೊಂಡ್ರು. ಖಂಡಿತ ಇದು ಒಂದು ಹೆಮ್ಮೆಯನ್ನು ಪಡುವಂತಹ ಸಂಗತಿ. ಈ ಒಂದು ಶುಭ ಸಂದರ್ಭದಲ್ಲಿ ಏನೋ ನನ್ನ ಮದುವೆ ಒಂದು ಸರಳವಾಗಿ ಆಗ್ತಾ ಇದೆ. ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಸಹಮತವನ್ನು ಪಡೆದು ಎಲ್ಲರನ್ನ ಕನ್ವಿನ್ಸ್ ಮಾಡಿ ಏನೋ ಇವತ್ತು ನನ್ನ ಈ ಶುಭ ದಿನ, ನನ್ನ ದೇವತೆಯನ್ನು ಒರೆಸಿದ ದಿನ. ಅದೇ ಥರ ನಾನು ಏನೇ ನಿರ್ಧಾರವನ್ನು ಮಾಡಿದ್ರೂ ಸಹ ನಮ್ಮ ಅಪ್ಪ ಅಮ್ಮ ದೇವ್ರ ಥರ ಎಲ್ಲ ನಿರ್ಧಾರವನ್ನು ಪ್ರೋತ್ಸಾಹವನ್ನು ಮಾಡ್ತಾರೆ. ಈ ಶುಭ ಸಂದರ್ಭದಲ್ಲಿ ನಾನು ಏನೋ ಏನೋ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ಗೆ ಯಾವಾಗಲೂ ಮನಸ್ಸಲ್ಲಿರುತ್ತೆ. ಆದರೆ ಈ ಶುಭ ಸಂದರ್ಭವನ್ನು ಬಳಸ್ಕೊಂಡು ಏನೋ ಇದು ಸುಮಾರು ಇನ್ನು ಏನು ಮದುವೆ ಆಗ್ತಾರೆ ನವಜೋಡಿಗಳು ಕೂಡ ಈ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಲಿ ಅಂತ ನಾನೇನು ನಿರ್ಧಾರ ಮಾಡಿದೆ ಅಂದರೆ ಸ್ಟೇಟ್ ಫಂಡ್ಗೆ CM COVID-19 ಫಂಡ್ಗೆ 25,000 ಡೊನೇಟ್ ಮಾಡಿದೆ. ಅದೇ ಥರ ಏನು PM ಫಂಡ್ಗೂ ಕೂಡ 25,000 ಡೊನೇಟ್ ಮಾಡಿದೆ. ಏನು ಮತ್ತು ಈ ಮುಂದಿನ ಮಾತನ್ನು ನನ್ನ ಧರ್ಮಪತ್ನಿ ಚಂದನ ಮೇಘ ಹೇಳ್ಬೇಕು ಅಂತ ಕೇಳ್ಕೊತೀನಿ. ಅದೇ ಕೂಡ ನಂದು ಕೂಡ ಅದೇ ರೀತಿ, ಇದನ್ನ ಏನು ಎಲ್ಲರೂ ಕೂಡ ಅಳವಡಿಸ್ಕೊಂಡ್ರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಈ ತರ ಅನವಶ್ಯಕವಾಗಿ ತುಂದು ವೆಚ್ಚ ಮಾಡೋಕ್ಕಿಂತ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ರೆ ಎಲ್ಲ ಕೂಡ ಎಲ್ಲ ರೀತಿಲೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ.